ಕರ್ನಾಟಕ ಫಿಲಂ ಸಿಟಿ ನಿರ್ಮಾಣ ಮಾಡುವುದು ಎಷ್ಟು ವರ್ಷಗಳ ಕನಸು. ಫಿಲಂ ಸಿಟಿ ನಿರ್ಮಾಣದ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ಬೆಂಗಳೂರಿನ ಹೊರವಲಯದಲ್ಲಿ ವಿಶ್ವ ದರ್ಜೆಯ ಫಿಲಂ ಸಿಟಿಯನ್ನು ನಿರ್ಮಾಣ ಮಾಡಲು ಸರ್ಕಾರ ಇದೀಗ ನಿರ್ಧರಿಸಿದೆ. ಈ ಮೊದಲು ಫಿಲಂ ಸಿಟಿಯನ್ನು ಹೆಸರಗಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮೈಸೂರು, ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ರಾಮನಗರ, ಕೊನೆಗೆ ಕನಕಪುರ ರಸ್ತೆಯ ರೋರಿಚ್ ಎಸ್ಟೇಟ್ ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಫಿಲಂ ಸಿಟಿ ನಿರ್ಮಾಣ ಜಾಗ ಬದಲಾವಣೆ ಆಗ್ತಲೇ ಇದೆ. ಆದರೆ ಕೊನೆಯದಾಗಿ ಬೆಂಗಳೂರಿನ ಹೊರವಲಯದ ಹೆಸರಗಡದಲ್ಲಿ ಫಿಲಂ ಸಿಟಿ ನಿರ್ಮಾಣ ಮಾಡಲು ಸರ್ಕಾರ ಇದೀಗ ನಿರ್ಧರಿಸಿದೆ. ಈ ಕುರಿತು ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತು ಶಿವಣ್ಣ ಅವರು ಏನ್ ಮಾತನಾಡಿದರೆ ಎಂಬುದನ್ನ ತೋರಿಸ್ತೀವಿ ನೋಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿನಿಮಾ ಕ್ಷೇತ್ರದ ಬಗ್ಗೆ ಬಹಳಷ್ಟು ಕಾಳಜಿ ಆಸಕ್ತಿ ಇರುವಂಥವರು. ಈಗಾಗಲೇ ಅವರು ನಮ್ಮ ಕರ್ನಾಟಕದಲ್ಲಿ ಫಿಲಂ ಸಿಟಿಯನ್ನು ಮಾಡಬೇಕು, ಬೆಂಗಳೂರಿನಲ್ಲೇ ಫಿಲಂ ಸಿಟಿಯನ್ನು ಮಾಡಬೇಕು ಅಂತ ಪ್ರಥಮವಾಗಿಯೇ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದಿದೆ. ಆ ದಿಕ್ಕಿನಲ್ಲಿ ಫಿಲಂ ಸಿಟಿ ಮಾಡುವಂಥದ್ದು ಮತ್ತು ಸ್ವತಃ ಅವರು ಸಾಕಷ್ಟು ಸಿನಿಮಾಗಳನ್ನು ಆವಾಗವಾಗ ನೋಡುವಂಥದ್ದಿದೆ. ಹಾಗಾಗಿ ಅವರಿಗೆ ಒಂದು ಭಾಳಷ್ಟು ಸಿನಿಮಾ ಕ್ಷೇತ್ರದ ಬಗ್ಗೆ ಭಾಳಷ್ಟು ಆಸಕ್ತಿ ಇರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟು ಸಹ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನ್ನ ಇಲಾಖೆ ಅಡಿಯಲ್ಲೂ ಫಿಲಂ ಇನ್ಸ್ಟಿಟ್ಯೂಟ್, ಫಿಲಂ ಸಿಟಿ, ಫಿಲಂ ಇನ್ಸ್ಟಿಟ್ಯೂಟ್ ಇವೆಲ್ಲವೂ ನನ್ನ ಇಲಾಖೆ ಅಡಿಯಲ್ಲೇ ಇರುವಂಥದ್ದಿದೆ. ಅದೃಷ್ಟವಶಾತ್ ಇವತ್ತು ಮಾತಾಡಿದಾಗ ಏನೊಂದು ಕನ್ನಡ ಸಿನಿಮಾ ರಂಗದಲ್ಲಿ ಏನೊಂದು ನೌಕರರು ಇದ್ದಾರೆ, ಆ ನೌಕರರನ್ನು ಇವತ್ತು ಅನ್ಆರ್ಗನೈಸ್ಡ್ ಅಥವಾ ಆರ್ಗನೈಸ್ಡ್ ಯಾವ ಸೆಕ್ಟರ್ನಲ್ಲೂ ಅವರು ಅಡಿಯಲ್ಲಿ ಬಂದಿಲ್ಲ. ಹಾಗಾಗಿ ಕಾರ್ಮಿಕ ಇಲಾಖೆ ಜೊತೆನೂ ನಾವು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳೋದು ಒಂದು, ಮತ್ತು ನೌಕರರ ವಿಚಾರದಲ್ಲಿ ಯಾವ ರೀತಿಯಿಂದ ಉತ್ತಮವಾದಂಥ ಪಾಲಿಸಿ ಡಿಸಿಷನ್ಸ್ ತೊಗೊಳ್ಳುವಂಥದ್ದು, ಮತ್ತು ಕನ್ನಡ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟಿಂದ ಏನೊಂದು ಕನ್ನಡ ಸಿನಿಮಾ ಪಾಲಿಸಿ ಇತ್ತು, ಈಗಾಗಲೇ ಅದು ಅವಧಿ ಮುಗ್ದಿರುವಂಥದ್ದಿದೆ. ಹೊಸದಾಗಿಯೂ ಕನ್ನಡ ಸಿನಿಮಾ ಪಾಲಿಸಿಯನ್ನು ಮಾಡೋದಕ್ಕೆ ತಕ್ಷಣ ಕ್ರಮವನ್ನು ವಹಿಸಬೇಕು ಅಂತಲೂ ಶಿವರಾಜಣ್ಣವರು ತಿಳಿಸಿರುವಂಥದ್ದಿದೆ. ಆ ದಿಕ್ಕಿನಲ್ಲಿ ಏನೊಂದು ಸಬ್ಸಿಡಿ ವಿಚಾರ, ಹೀಗೆ ಕೊಡ್ತಿರುವಂಥ ಸಬ್ಸಿಡಿ ಭಾಳಷ್ಟು ಸಮಯವನ್ನು ತಗೊಳ್ತಿದೆ ಅಂತ ಅವರು ಸೂಚಿಸಿದರು. ಆ ಸಮಯವನ್ನು ನಿಗದಿತ ಸಮಯದಲ್ಲೇ ಸಬ್ಸಿಡಿ ಕೊಡುವಂಥದ್ದಾಗಬೇಕು ಮತ್ತು ಇನ್ನೂ ಹೆಚ್ಚು ಸಬ್ಸಿಡಿ ಕೊಡುವಂಥದ್ದಾಗಬೇಕು, ಕಂಪ್ಯಾರಿಷನ್ ಮಾಡಿಕೊಂಡು ಇವೆಲ್ಲ ಕಾರ್ಯಗಳು ಆಗಬೇಕು ಅಂತ ತಿಳಿಸಿರುವಂಥದ್ದಿದೆ. ಹಾಗಾಗಿ ಒಟ್ಟಾರೆ ಸಬ್ಸಿಡಿ ಒಂದು ಡೆಡ್ಲೈನಲ್ಲಿ ಮತ್ತು ಫೆಸಿಲಿಟಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಏನು ಈಗಾಗಲೇ ತಿಳಿಸಿದಂತೆ ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಆಫ್ ಸಿನಿಮಾ ಆಗಬೇಕಂದ್ರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಈ ಫಿಲಂ ಸಿಟಿ ಆಗಲಿ ಬೇರೆ ಬೇರೆ ಸಬ್ಸಿಡಿ ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಒಳಗೊಂಡಂತೆ ತಕ್ಷಣ ಕ್ರಮ ವಹಿಸುವಂಥದ್ದಾಗಬೇಕು ಮತ್ತು ಸಿನಿಮಾ ಥಿಯೇಟ್ರ್ಗಳಲ್ಲೂ ಅವ್ರಿಗೆ ಬೇಕಾಗಿರುವಂಥ ಒಂದು ಕನ್ಸಿಷನ್ಸ್ ವಿಚಾರದಲ್ಲೂ ಜಿ ಎಸ್ ಟಿ ಬಗ್ಗೆನೂ ಮಾತಾಡಿದ್ದಾರೆ, ಅದನ್ನು ಹೇಗೆ ರೀಫಂಡ್ ಆಗಬೇಕು, ಪ್ರೊಡ್ಯೂಸರ್ಸ್ಗೆ ರೀಫಂಡ್ ಆಗಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಅವರು ಭಾಳಷ್ಟು ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ. ಆ ದಿಕ್ಕಿನಲ್ಲಿ ಏನನ್ನು ಮಾಡಲಿಕ್ಕಾಗುತ್ತೆ ಅಂತ ನೋಡೋದು ಮತ್ತು ಸಿನಿಮಾ ಥಿಯೇಟ್ರ್ಗಳಲ್ಲಿ ಫೆಸಿಲಿಟಿನ ಹೆಚ್ಚಿಸ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಕನ್ಸಿಷನ್ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಪವರು ಅವ್ರನ್ನ ಕೆಟಗರೈಸೇಷನನ್ನು ಕಮರ್ಷಿಯಲ್ ಕೆಟಗರಿಯಿಂದ ಬೇರೆ ಕೆಟಗರಿಗೆ ಸಿನಿಮಾ ಥಿಯೇಟ್ರ್ಗಳನ್ನ ತರಬೇಕು ಅಂತಲೂ ಸಹ ನಮ್ಮ ಕೋವಿಡ್ ಇದರಲ್ಲಿ ಆಲ್ಮೋಸ್ಟ್ ದ ಹೋಲ್ ಕಂಟ್ರಿ ಇಸ್ ಫೇಸಿಂಗ್ ದ ಪ್ರಾಬ್ಲಮ್. ಸೊ ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ಲೂ ಅಗ್ರಿಕಲ್ಚರ್ ಸೈಡಿಂದ ಇರ್ಬೋದು, ಇಲ್ಲ ನಾರ್ಮಲ್ ಡೈಲಿ ವೇಜಸ್ ಇದಿರ್ಬೋದು, ಆ್ಯಂಡ್ ಅದೇ ಥರ ನಮ್ಮ ಇಂಡಸ್ಟ್ರಿಲೂ ಡೈಲಿ ವೇಜಸ್ ಇದ್ದಾರೆ, ದೆನ್ ಡಿಸ್ಟ್ರಿಬ್ಯೂಷನ್ ಸೈಡ್ಲೂ ಇದ್ದಾರೆ, ಎಕ್ಸಿಬಿಟರ್ ಸೈಡ್ಲೂ ಇದ್ದಾರೆ, ಆ್ಯಂಡ್ ಓವರಾಲ್ ಯಾಕೆ ನಮ್ಮ ಇಂಡಸ್ಟ್ರಿಲೂ ಪ್ರಾಬ್ಲಮ್ ಆಗಿದೆ. ಎಲ್ರಿಗೂ ಸಾಕಷ್ಟು ಒಂದು ಆರು ತಿಂಗಳಿಂದ ದಟ್ ಪ್ರಾಬ್ಲಮ್ಸ್ ಎವ್ರಿಬಡಿ ಇಸ್ ಫೇಸಿಂಗ್. ಸೊ ಅದ್ರ ಬಗ್ಗೆ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ. ಯಾಕಂದರೆ ಈ ನಮ್ಮ ಇಂಡಸ್ಟ್ರಿಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಮೈಟ್ ಬಿ ಈ ಎಕ್ಸಿಬಿಟರ್ ಸೈಡಿಂದ ಪ್ರಾಬ್ಲಮ್ಸ್ಗಳಿರ್ಬೋದು, ಓವರಾಲ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಕ್ಟರ್ಸ್ ಡೈಲಿ ವೇಜಸ್, ಎವ್ರಿಬಡಿ ಇವಾಗ ಸೋ ಕಾಲ್ಡ್ ಇವಾಗ ಕ್ಯಾರೆಕ್ಟರ್ ಆ್ಯಕ್ಟರ್ಸ್ ಅಂತಿದ್ವಿ, ಎಲ್ರಿಗೂ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ನಾಟ್ ಓನ್ಲಿ ಇನ್ ಫಿಲಮ್, ಈವನ್ ಇನ್ ಸೀರಿಯಲ್ ಇರ್ಬೋದು, ಇಲ್ಲಾಂದರೆ ಡ್ರಾಮಾ ಇರ್ಬೋದು, ಆ್ಯಂಡ್ ಥಿಯೇಟರ್ಸ್ಲಿ ವರ್ಕ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಒಟ್ಟಾಗಿ ಒಂದು ಕುಟುಂಬದ ಥರ ಬಂದು ಒಂದು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿದೆ. ಸಬ್ಸಿಡಿ ವಿಷಯ ಇರ್ಬೋದು, ದೆನ್ ಲಿಬರಲ್ ಗಿವಿಂಗ್ ಲಿಬರಲ್ ಫಾರ್ ಶೂಟಿಂಗ್ ಪರ್ಪಸ್ ಇರ್ಬೋದು, ಇದು ಎಲ್ಲ ವಿಷಯನ ಸಂಬಂಧಪಟ್ಟಂಗೆ ಸಿ ಎಂ ಹೋಗೋ ಮುಂಚೆ ಅಶೋಕ್ ಸರ್ನ ಮೀಟ್ ಮಾಡಿ, ಡಿ ಸಿ ಎಂನ ಮೀಟ್ ಮಾಡಿ, ಈ ಥರ ಒಂದು ಹೇಳ್ಬಿಟ್ಟು ಏನು ಒಂದು ಸಲಹೆ ಪಡಿಬೋದು, ಯಾವ ರೀತಿ ನಮ್ಮ ಇಂಡಸ್ಟ್ರಿನ ಒಂದು ಮುಂದಕ್ಕೆ ತಗೊಂಡು ಹೋಗ್ಬೋದು,
ಯಾಕಂದರೆ ಆಲ್ರೆಡಿ ನಮ್ಮ ಮುಂದಕ್ಕೆ ಬರೋ ಟೈಮಲ್ಲಿ ಕೋವಿಡ್ ಬಂದು ಒಂದು ಫುಲ್ ಸ್ಟಾಪ್ ಆಗಿದೆ. ಈ ಫುಲ್ ಸ್ಟಾಪ್ನ ಹೋಗಿಸ್ಬೇಕು ಅಂದರೆ ಐ ಥಿಂಕ್ ಪ್ರತಿಯೊಬ್ಬರು ಸಹಕಾರನೇ ಬೇಕು. ಅದಕ್ಕೋಸ್ಕರ ಮುಖ್ಯಮಂತ್ರಿ ಮೀಟ್ ಮಾಡಬೇಕಾದ್ರೆ ಮುಂದಿನ ವಾರ ಮೀಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಅಶ್ವಥ್ ಸರ್ ಹತ್ರ ಬಂದು ನಾನು ಅಶ್ವಥ್ ಸರ್ನ ತುಂಬ ವರ್ಷಗಳಾದಮೇಲೆ ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ ಡಿ ಸಿ ಮೊದಲು ಮೀಟೇ ಮಾಡಿರಲಿಲ್ಲ, ಬಹುಶಃ ಫಂಕ್ಷನ್ಸ್ಲಿ ಮೀಟ್ ಮಾಡಿದ್ದೆ. ಬಟ್ ಇವತ್ತು ಅವ್ರ ಮನೆಗೆ ಬಂದು ಅವ್ರ ಹತ್ರ ಪ್ರಾಬ್ಲಮ್ಗಳು ಹೇಳ್ಕೊಂಡಾಗ ಐ ಥಿಂಕ್ ಒಂದು ಪಾಸಿಟಿವ್ ವೇಲಿ ಎಲ್ಲರಿಗೂ ತಕ್ಷಣ ಮಾತಾಡಿ ಏನು ಥರ ಮಾಡ್ಬೋದು, ಯಾವ ರೀತಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಒಂದು ಐಡಿಯಾ ಕೊಡ್ತಾ ಇದ್ದೀವಿ. ಐ ಥಿಂಕ್ ಇದು ಬರೀ ಏನಂತೀವಿ ಡೈಲಿ ವೇಜಸ್ಗೆ ಏನೋ ಒಂದು ದುಡ್ಡು ಕೊಟ್ಬಿಡ್ತೀವಿ, ಇಲ್ಲ ಈ ಪಾರ್ಟ್ ಟೈಮ್ಲಿ ಸಾಲ್ವ್ ಮಾಡೋಂಥದ್ದು, ಒಂದು ಪರ್ಮನೆಂಟ್ ಸೊಲ್ಯೂಷನಾಗಿ ಏನು ಮಾಡ್ಬೋದು, ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಏನು ಮಾಡ್ಬೋದು, ಏನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೋಬೋದು. ಸೊ ಆ ವಿಷಯವಾಗಿ ಬಂದು ಅಶ್ವಥ್ ನಾರಾಯಣ ಮಾತಾಡೋಕೆ ಬಂದಿದ್ದೀವಿ. ಸೊ ಒಂದು ಪಾಸಿಟಿವ್ ರಿಪ್ಲೈ ಸಿಕ್ಕಿದೆ ನಂಗೆ, ಅದರಿಂದ ಭಾಳ ಖುಷಿ ಆಗ್ತದೆ. ಐ ಥಿಂಕ್ ಇದೆಲ್ಲ ಕೇಳಿ ಇಂಡಸ್ಟ್ರಿ ಜನಗಳಿಗೂ ಭಾಳ ಖುಷಿ ಆಗುತ್ತೆ. ಇದು ನಾಟ್ ಓನ್ಲಿ ಫಾರ್ ಅಸ್, ಯಾಕಂದರೆ ಇವಾಗ ವ್ಯೂವರ್ಸ್ ಬೇಕಂದರೆ ಜನಗಳು ಬೇಕು, ಜನಗಳಿಗೆ ಆ ಒಂದು ಏನೊಂದು ಒಂದು ಈಸಿ ಟರ್ಮಲ್ಲಿ ಬರಂಗೆ ಮಾಡ್ಕೋಬೇಕು. ಯಾಕಂದರೆ ಇವಾಗ ಇಂಡಸ್ಟ್ರಿ ಸಾಲ ತಕ್ಷಣ ಓಪನ್ ಆದಾಗಲೇ ಇಟ್ ಶುಡ್ ಬಿ ಈಸಿ ಫಾರ್ ದೆಮ್ ಟು ಕಮ್ ಆ್ಯಂಡ್ ವಾಚ್ ದ ಫಿಲ್ಮ್. ಸೊ ಅದಕ್ಕೋಸ್ಕರ ಬಂದು ಮಾತಾಡಕ್ಕೆ ಬಂದಿದ್ದೀವಿ. ಚೆನ್ನಾಗಿತ್ತು ಮಾರ್ನಿಂಗ್ ಥರ್ಸ್ಡೆ, ಇವತ್ತು ರಾಯರವಾರ ಗುರುವಾರ. ಸೊ ಬಂದು ಸಾಯಿಬಾಬಾ ಎಲ್ಲ ಸೇರ್ಕೊಂಡು ಬಂದು ನಾವು ಅಶ್ವಥ್ ನಾರಾಯಣ್ ಸರ್ ಹತ್ರ ಮಾತಾಡಿದ್ವಿ. ಪಾಸಿಟಿವ್ ಆಗಿತ್ತು. ಮಾಡ್ತಾ ಅಂತ ಹೇಳಕ್ಕಾಗಲ್ಲ, ಒಂದು ಕಡೆ ಒಳ್ಳೆ ಸಂಪಾದನೆ ಇದೆ, ಪಾಪ ನಾವು ಸುಮ್ಮನೆ ಯಾವುದು ಡಬ್ಬಿಂಗ್ ಡಬ್ಬಿಂಗ್ದಲ್ಲೇ ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದರೆ ಇವಾಗ ಬೇಸಿಕ್ ನೆಸೆಸಿಟಿ ಪ್ರಾಬ್ಲಮ್ ಏನಂದರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲ ಬರುತ್ತೆ ಇಂಡಸ್ಟ್ರಿ ನಮ್ಮ ಇದ್ರ ಕಾರಣ ನೋಡೋಕ್ಕೋದ್ರೆ ಕರ್ನಾಟಕದಲ್ಲಿ ಎಷ್ಟೋ ಲ್ಯಾಂಗ್ವೇಜ್ ಸಿನಿಮಾ ಬರುತ್ತೆ, ಅದೆಲ್ಲ ನಾವು ತಗೊಂಡಾಗ ಅದೆಲ್ಲ ಬರಲೇಬಾರ್ದು ಅಂತ ನಾವು ಹೇಳೋಕ್ಕಲ್ಲ. ಬಟ್ ಬಂದರೂ ಕಾಂಪಿಟೇಟಿವಾಗಿ ಕನ್ನಡ ಗೆಲ್ತಾ ಬರ್ತವೆ, ಕನ್ನಡ ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ಬರ್ತಾ ಇದೆ. ಬಟ್ ಇವಾಗಿರೋ ಸ್ಟೇಟಸ್ ಒಂದು ಫೈವ್ ಮಂತ್ಸಿಂದ ನಾವು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವೋ ಅದನ್ನು ಸಾಲ್ವ್ ಮಾಡಬೇಕು. ಸೊ ಈ ನೆಟ್ಫ್ಲಿಕ್ಸ್ ಆಗಲಿ ಅದೆಲ್ಲ ಎಕ್ಸ್ಟ್ರಾ ಇದು ಅಷ್ಟೇ, ಒಂದು ಪ್ರೊಡ್ಯೂಸರ್ಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಬೋನಸ್ ಥರ ಬರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.